ಮೋದಿ ಕಾರ್ಯಕ್ರಮಕ್ಕೆ ಸಿದ್ಧವಾಗ್ತಾ ಇರುವ ಭವ್ಯ ವೇದಿಕೆ 110 ಎಕರೆ ಪ್ರದೇಶದಲ್ಲಿ 3 ಹೆಲಿಪ್ಯಾಡ್ ನಿರ್ಮಾಣವಾಗ್ತಾ ಇದೆ ಮೋದಿ ಹೆಲಿಪ್ಯಾಡ್ ನಿಂದ ವೇದಿಕೆಗೆ ತೆರಳುವ ಮಾರ್ಗ ಕಂಪ್ಲೀಟ್ ಡಾಂಬರೀಕರಣಗೊಳ್ಳುತ್ತಾ ಇದೆ 300 ಮೀಟರ್ ರಸ್ತೆ ಡಾಂಬರೀಕರಣ ಮಾಡಿದ ಅಧಿಕಾರಿಗಳು 300 ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ಆಗಿ ವ್ಯವಸ್ಥೆಯೂ ಕೂಡ ಆಗಿದೆ ಪ್ರತಿ ಕೆಲಸ ಖುದ್ದಾಗಿ ಮಾಡುತ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಸ್ನೇಹ मोदी कार्यक्रम के सिद्धवाग्ता इरुव भव्य वेदिके 110 एकरे प्रदेश दली 3 हेलीपैड निर्माणगोंडिदे हेलीपैड निंद वेदिकेगे तेरळुव मार्गवु कूड डांबरीकरणगोंडिदे 300 मीटर रस्ते डांबरीकरणवन्न माडिसिद्दारे अधिकारिगळु एल्ल सिद्धते माडिकोळ्ळलाग्ता इदे 300 एकरे प्रदेश दली बंदंतवरिगे पार्किंग आगि व्यवस्थेयू आगिदे ಎಲ್ಲ ಕೆಲಸವನ್ನ ಖುದ್ದಾಗಿ ಮಾಡುತ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಸ್ನೇಹ ನಾಳೆ ಪ್ರಧಾನಿ ಮೋದಿ ಇಂದ ಸ್ಕಾಡಾ ಯೋಜನೆ ಉದ್ಘಾಟನೆ ನಾರಾಯಣಪುರ ಎಡದಂಡೆ ಯೋಜನೆಯ ಆಧುನೀಕರಣ ಕಾಮಗಾರಿ ಕಾಮಗಾರಿ ಉದ್ಘಾಟನೆಗೆ ಸಂಪೂರ್ಣ ಸಜ್ಜಾಗಿರುವ ಸ್ಕಾಡಾ ಸೆಂಟರ್ ಸ್ಕಾಡಾ ಜೊತೆ ಹಲವು ಯೋಜನೆಯನ್ನು ಉದ್ಘಾಟಿಸಲಿರುವ ಪ್ರಧಾನಿ ಮೋದಿ ಯಾದಗಿರಿ ಜಿಲ್ಲೆ ಹುಣಸಗಿಯ ಕೊಡೆಕಲ್ನಲ್ಲಿರುವ ಸ್ಕಾಡಾ ಸೆಂಟರ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾದಗಿರಿಗೆ ಭೇಟಿ ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಕಾಡಾ ಯೋಜನೆ ಉದ್ಘಾಟನೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಾರಾಯಣಪುರ ಎಡದಂಡೆ ಯೋಜನೆಯ ಆಧುನೀಕರಣ ಕಾಮಗಾರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದು ಸ್ಕಾಡಾ ಜೊತೆ ಹಲವು ಯೋಜನೆಯನ್ನು ಉದ್ಘಾಟಿಸಲಿದ್ದಾರೆ ಮೋದಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕಾಡಾ ಗೇಟ್ಗಳನ್ನು ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ಬಸವಸಾಗರ ಜಲಾಶಯದ ಗೇಟ್ಗಳಿಗೆ ಅಳವಡಿಕೆ ಮಾಡಿರತಕ್ಕಂತ ಈ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಏನು ದೇಶದ ಪ್ರಧಾನಮಂತ್ರಿಗಳಾಗಿರತಕ್ಕಂತ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗಾಗಿ ಈ ಒಂದು ಸ್ಕಾಡಾ ಗೇಟ್ಗಳ ನಿರ್ವಹಣೆ ಮತ್ತು ಅದರ ಯಾವ ರೀತಿ ಆಗಿದೆ ಎಂಬುದರ ಒಂದು ಸಂಪೂರ್ಣ ಚಿತ್ರವನ್ನು ನಾವೀಗ ತೋರಿಸ್ತೀವಿ ನಾವೀಗ ಇರುವಂತದ್ದು ಏನು ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರತಕ್ಕಂತ ಸ್ಕಾಡಾ ನಿಯಂತ್ರಣ ಕೇಂದ್ರ ಹಾಗೂ ತರಬೇತಿ ಕೇಂದ್ರ ಆಗಿರತಕ್ಕಂತದ್ದು ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಇದು ಸಂಪೂರ್ಣವಾಗಿ ಸ್ಕಾಡಾ ಗೇಟ್ಗಳನ್ನು ಇಡೀ ಎಡದಂಡೆ ಕಾಲುವೆಯಲ್ಲಿ ಇರತಕ್ಕಂತ ಒಟ್ಟಾರೆ ಗೇಟ್ಗಳನ್ನು ಈ ಒಂದು ಏನು ಕೇಂದ್ರದಿಂದಲೇ ಕೂಡ ಕಂಟ್ರೋಲ್ ಮಾಡಲಾಗುತ್ತೆ ನಾವೀಗ ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಈ ಸ್ಕಾಡಾ ಅಂದ್ರೆ ಯಾವ ರೀತಿಯಾಗಿರತಕ್ಕಂತ ಒಂದು ನಿಯಂತ್ರಣವನ್ನು ಮಾಡುತ್ತೆ ಈ ಒಟ್ಟಾರೆ ರೈತರ ಜಮೀನುಗಳಿಗೆ ಯಾವ ರೀತಿಯಾಗಿ ನೀರು ಅಳವಡಿಕೆ ಆಗುತ್ತೆ ಎಂಬುದರ ಬಗ್ಗೆ ಈ ಒಂದು ಇಲ್ಲಿ ಇರತಕ್ಕಂತ ಕೆಬಿಜೆಎನ್ಎಲ್ ಸಿಬ್ಬಂದಿಗಳು ಈ ಒಂದು ಒಟ್ಟಾರೆ ಯೂನಿಟ್ ಅನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡತಕ್ಕಂತ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಇಲ್ಲಿ 4-5 ಜನ ಸಿಬ್ಬಂದಿಗಳು ಏನು ರೈತರು ಯಾವ ರೀತಿಯಾಗಿ ತಮಗೆ ನೀರು ಸರಿಯಾಗಿ ಸಮರ್ಪಕವಾಗಿ ಬೇಕು ಆ ಒಂದು ಮಾಹಿತಿಯನ್ನು ಏನು ಗೇಟ್ ಮ್ಯಾನ್ಗಳು ಇರಬಹುದು ಮತ್ತೆ ಇರತಕ್ಕಂತ ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ತಿಳಿಸುತ್ತಾರೆ ಅವರು ಇವರಿಗೆ ಮಾಹಿತಿ ನೀಡಿದಾಗ ಅದರಿಂದ ಇವರು ಯಾವ ರೀತಿಯಾಗಿ ಅವರಿಗೆ ನೀರು ಒದಗಿಸುವಂತ ಕೆಲಸ ಆಗಬೇಕು ಅವೆಲ್ಲವನ್ನೂ ಕೂಡ ಆಗ್ತಾ ಇರುವಂತದ್ದು ಇದು ಸ್ಕಾಡಾ ಗೇಟ್ಗಳ ಒಂದು ಸಂಪೂರ್ಣ ಪರಿಚಯ ಇಲ್ಲಿ ಪ್ರಮುಖವಾಗಿ ಏನು ಡಾಟಾ ಇರತಕ್ಕಂತಹ ಮಾಹಿತಿ ಕೂಡ ಇದು ಗಮನಿಸಿರಬಹುದು ಇದು ಒಂದು ಸ್ಕಾಡಾ ನಿಯಂತ್ರಣ ಒಂದು ಕೇಂದ್ರ ಜೊತೆಗೆ ಇಲ್ಲಿ ಒಬ್ಬ ರೈತ ಫೋನ್ ಮೂಲಕ ಈ ಒಂದು ಅಧಿಕಾರಿಗಳಿಗೆ ಇರಬಹುದು ಜೊತೆಗೆ ಅಲ್ಲಿ ಇರತಕ್ಕಂತ ಗೇಟ್ ಮ್ಯಾನ್ ಗಳಿಗೆ ಮಾಹಿತಿ ನೀಡುತ್ತಾರೆ ಅವರು ಈ ಒಂದು ಸ್ಕಾಡಾ ಒಂದು ನಿಯಂತ್ರಣ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಿಬ್ಬಂದಿಗಳಿಗೆ ತಿಳಿಸಿದಾಗ ಅವರು ಈ ಒಂದು ಗೇಟ್ ಗಳ ನಿರ್ವಹಣೆ ಕೂಡ ಮಾಡಲಾಗುತ್ತೆ ಇಲ್ಲಿ ಸಿಬ್ಬಂದಿಗಳು ಕೂಡ ಯಾವ ರೀತಿಯಾಗಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದು ಕೂಡ ಗಮನಿಸ್ತಾ ಇರಬಹುದು ಜೊತೆಗೆ ನಾನು ಇನ್ನೊಂದು ರೂಮ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸೆಂಟರ್ ಅಂತಕಂತದ್ದು ಅಂದ್ರೆ ನೀರನ್ನು ಯಾವ ರೀತಿ ಪೋಷಣೆ ಮಾಡಬೇಕು ನೀರನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದರ ಒಟ್ಟಾರೆ ಚಿತ್ರಣ ಇಲ್ಲಿ ಇರತಕ್ಕಂತದ್ದು ಈ ಒಂದು ಕೊಠಡಿಯಲ್ಲಿ ಕೂಡ ಸಿಬ್ಬಂದಿಗಳು ಕಾರ್ಯನಿರತರಾಗಿರತಕ್ಕಂತದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಇಲ್ಲಿ ಒಬ್ಬ ಸಿಬ್ಬಂದಿ ಇರತಕ್ಕಂತದ್ದು ಇವರು ಈ ವಿಜಯಪುರ ಯಾದಗಿರಿ ಮತ್ತು ಕಲಬುರಗಿ ಈ ಮೂರು ಜಿಲ್ಲೆಗಳ ಏನು ಎಡದಂಡೆ ಕಾಲುವೆಗೆ ಇರತಕ್ಕಂತ 5 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಗಳಿಗೆ ಈ ಒಂದು ಈ ಡಾಟಾ ಎಂಟ್ರಿ ಮೂಲಕವೇ ನೀರು ಒದಗಿಸತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ಕಳೆದ ಏನು ಹಲವು ವರ್ಷಗಳಿಂದ ಸಾಮಾನ್ಯ ಗೇಟ್ಗಳು ಕೂಡ ಅಳವಡಿಕೆ ಮಾಡಿದ್ರಿ
ಅದರಿಂದ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತಿತ್ತು ಈ ಸ್ಕಾಡಾ ಗೇಟ್ಗಳಿಂದ ರೈತರಿಗೆ ಯಾವ ರೀತಿ ಲಾಭ ಆಗ್ತಿದೆ ಆ ಸರ್ ಮೊದಲೇ ಏನ ಗೇಟ್ಗಳು ಇತ್ತು ಅದರಿಂದ ಪ್ರತಿಯೊಬ್ಬ ರೈತ ನೀರು ಮುಳುತ್ತಿದ್ದಿಲ್ಲ ಸರ್ ಸರಿಯಾಗಿ ಬೆಳೆಯನ್ನು ಬೆಳೆತಿದ್ದಿಲ್ಲ ರೈತರು ಭಾಳ ಸಂಕಟನಲ್ಲಿದ್ದೆ ಸರ್ ಇದು ನಮಗೇನು ಸ್ಕಾಡಾ ತಂತ್ರಜ್ಞಾನ ಮಾಡಿದ ಮೇಲೆ ಪ್ರತಿಯೊಬ್ಬ ರೈತರು ನೀರು ಲಾಸ್ಟ್ ಟ್ರೇಲರ್ ಅಂತ ನೀರು ಹೋಗ್ತಿದೆ ಸರ್ ಮೊದಲ ಟ್ರೇಲರ್ ಅಂತ ನೀರು ಹೋಗ್ತಿದ್ದಿಲ್ಲ ಪಾಪ ರೈತ ಸಾಯುವಂಥ ಸಂಕಟ ಸ್ಥಿತಿ ಇದ್ರು ಇವಾಗ ನಮ್ಮ ಕೆಲಸ ಆದಮೇಲೆ ಪ್ರತಿಯೊಬ್ಬ ರೈತರು ನೀರು ಬರ್ತಿದೆ ಸರ್ ರೈತರ ಮುಖದಲ್ಲಿ ಸಂತೋಷವನ್ನು ನಾವು ಕಾಣ್ತಿದ್ದೀವಿ ಈ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಈ ಭಾಗದ ರೈತರಿಗೆ ಎಲ್ಲಿಲ್ಲದ ಖುಷಿ ತಂದಿರತಕ್ಕಂಥದ್ದು ಕ್ಯಾಮ್ರಾಮನ್ ರವಿ ಜೊತೆ ಪರಶುರಾಮ್ ಮೈಕ್ ರೇಷನ್ ನಡೆಸೋಣ ನ್ಯೂಸ್ ಯಾದಗಿರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.